ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 81 ಕನ್ನಡ. ನಾನು ರಾಣಿಗೌಡ. ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ಸಲುವಾಗಿ ಸ್ವದೇಶಿ ನಿರ್ಮಿತ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗ್ತಿದೆ. ಅದರ ಪ್ರತಿಫಲವಾಗಿ ಅತ್ಯಾಧುನಿಕ ಮತ್ತು ಮಾನವರಹಿತ ಬಾಂಬರ್ ಡ್ರೋನ್ ವಿಮಾನ ಇಂದು ಅನಾವರಣಗೊಳಿಸಲಾಗಿದೆ. ದೇಶದ ಮೊದಲು ಸ್ವದೇಶಿ ನಿರ್ಮಿತ ಬಾಂಬರ್ ಡ್ರೋನ್ ಅನಾವರಣಗೊಂಡಿದ್ದಾದರೂ ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಮೊದಲ ಸ್ವದೇಶಿ ನಿರ್ಮಿತ ಡ್ರೋನ್ ವಿಮಾನ ಅನಾವರಣ. ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಟೆಕ್ನಾಲಜೀಸ್ ಸಂಸ್ಥೆಯಿಂದ ನಿರ್ಮಾಣ. ಭಾರತದ ಮೊದಲ ಮಿಲಿಟರಿ ದರ್ಜೆಯ ಬಾಂಬರ್ ಡ್ರೋನ್ ವಿಮಾನ. ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿನ್ನೆ ಭಾರತದ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ಮಿಲಿಟರಿ ಬಾಂಬರ್ ಡ್ರೋನ್ ವಿಮಾನವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ FWD 200B ಹೆಸರಿನ ಬಾಂಬರ್ ವಿಮಾನವನ್ನು ಫ್ಲೈಯಿಂಗ್ ವೆಡ್ಜ್ ಅಂಡ್ ಡಿಫೆನ್ಸ್ ಇರೋ ಸ್ಪೇಸ್ ಟೆಕ್ನಾಲಜಿ ಕಂಪನಿ ವತಿಯಿಂದ ನಿರ್ಮಾಣ ಮಾಡಲಾಗಿದೆ. ಭಾರತ ರಕ್ಷಣಾ ಕ್ಷೇತ್ರದ ದುಬಾರಿ ಶಸ್ತ್ರಾಸ್ತ್ರ ಹಾಗೂ ಯುದ್ಧ ಸಾಮಗ್ರಿಗಳಿಗೆ ಬೇರೆ ದೇಶವನ್ನು ಅವಲಂಬನೆಯಾಗಿದೆ. ಹೀಗಾಗಿ ಮೇಡ್ ಇನ್ ಇಂಡಿಯಾ ಯೋಜನೆಗೆ ಕೊಡುಗೆ ನೀಡಲು ಮಾನವರಹಿತ ಡ್ರೋನ್ ವಿಮಾನವನ್ನು ಕಳೆದ 1 ವರ್ಷದಿಂದ ಅಭಿವೃದ್ಧಿಪಡಿಸಿ ನಿನ್ನೆ ಲೋಕಾರ್ಪಣೆ ಮಾಡಲಾಗಿದೆ. ಈ ವಿಮಾನ 4 ಇಂಜಿನ್ ಹೊಂದಿದ್ದು ಏಕಕಾಲಕ್ಕೆ 2,000 ಕಿಲೋಮೀಟರ್ ದೂರ ಹಾಗೂ 20 ಗಂಟೆಗಳ ಕಾಲ ನಿರಂತರ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿದೆ ಎಂದು ಕಂಪನಿಯ ಸಿಇಒ ಸುಹಾಸ ತೇಜಸ್ಕಂದ ತಿಳಿಸಿದ್ದಾರೆ. ಇಲ್ಲದೆ ಸಯಾಚಿನ್ ಎಲ್ಲ ನೀವು ಕೇಳಿದಂಗೆ ಅಲ್ಲೆಲ್ಲ ಟೆಂಪರೇಚರ್ಸ್ ತುಂಬಾ ಕಡಿಮೆ ಇರುತ್ತೆ, ನಮ್ಮ ಸೋಲ್ಜರ್ಸ್ ಎಷ್ಟು ಕಷ್ಟಪಡ್ತಾರೆ ಅಲ್ಲಿ. ಅದ್ರ ಬದಲು ಇದು ಅಲ್ಲಿ ಹೋಗಿ ಕಂಪ್ಲೀಟ್ಲಿ ಅವ್ರಿಗೆ ಏರಿಯಲ್ ಫೀಡ್ ಕೊಡ್ತಾ ಇರ್ಬೋದು. ಸಪೋಸ್ ಯಾರಾದರೂ ಬಂದರು, ನೀವೀಗ ಆರ್ಟಿಲ್ರಿ ಗನ್ಸು ಮೂವ್ಮೆಂಟ್ಸು ಟ್ರೂಪ್ಸು ಏನೂ ಬೇಕಾಗಿಲ್ಲ, ಇಟ್ ಹ್ಯಾಸ್ ಇಟ್ಸ್ ಓನ್ ಬಾಂಬ್ಸ್. ಅಲ್ಲಿಂದ ಅಲ್ಲೇ ಬಾಂಬ್ ಹೊಡೆಯುತ್ತೆ, ಅಲ್ಲಿಂದ ಅಲ್ಲೇ ಹೊಡೆದು ಬಿಸಾಕತ್ತೆಲ್ಲ. ಸೊ ಯು ಡೋಂಟ್ ನೀಡ್ ಟು ಹ್ಯಾವ್ ಎನಿ ಆರ್ಮಿ ಪ್ಲೇಸ್ ದೇರ್, ಇಟ್ ಇಸ್ ಕಂಪ್ಲೀಟ್ಲಿ ಅನ್ಮ್ಯಾನ್ಡ್ ವಾರ್ಫೇರ್. ಸೊ ಇದರಿಂದ ಹಾಫ್ ಸ್ಕೇಲ್ ಟೆಸ್ಟಿಂಗ್ ಆಗಿದೆ ಇದು. ಫುಲ್ ಸ್ಕೇಲ್ ಟೆಸ್ಟಿಂಗ್ ಇನ್ನೊಂದು 2 ಮಂತ್ಸಲ್ಲಿ ರಿಲೀಸ್ ಮಾಡ್ತೀವಿ ವಿಡಿಯೋನ. ಅಗೇನ್ ನೀವೆಲ್ಲ ನಮ್ಮನ್ನು ಸಪೋರ್ಟ್ ಮಾಡಬೇಕು, ನಿಮ್ಮನ್ನು ಕರಿತೀವಿ. ಆ್ಯಂಡ್ ನಾವು ವಿ ಆರ್ ಹೋಪಿಂಗ್ ಪ್ರೈಮ್ ಮಿನಿಸ್ಟರ್ ಮೋದಿ ಟು ಓಪನ್ ದಿಸ್ ಇನ್ ಕೇಸ್ ಇಫ್ ಹಿ ರಿಲ್ಯಾಕ್ಸ್ ಆರ್ ಎನಿ ಪ್ರೈಮ್ ಮಿನಿಸ್ಟರ್ ಹೂ ವುಡ್ ಕಮ್ ಅಟ್ ದಟ್ ಟೈಮ್. ಸೊ ಯಾ, ಇಟ್ ವಿಲ್ ಬಿ ಎ ಬಿಗ್ ಇವೆಂಟ್. ಈಗ ಮೊನ್ನೆ ಇಸ್ರೇಲ್ ಮೇಲೆ 300 ಡ್ರೋನ್ಸ್ ಅಟ್ಯಾಕ್ ಆಯಿತು, ಮೀಡಿಯಾಲೆಲ್ಲ ಬಂದಿತ್ತು. ಇವಾಗ ಅವ್ರ ಹತ್ರ ಐರನ್ ಡೋಮ್ ಅಂತ ಒಂದು ಸಿಸ್ಟಮ್ ಇತ್ತು, ದೇವರ್ ಏಬಲ್ ಟು ಸರ್ವೈವ್. ಬಟ್ ಅದೇ ಇಂಡಿಯಾ ಮೇಲೆ ಬಂದರೆ ಇವತ್ತು ನಮ್ಮ ಹತ್ರ ಏನೂ ಇಲ್ಲ. ಮಿಸೈಲ್ಸ್ ಇದೆ, ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಮಿಸೈಲ್ಸ್, ಬಟ್ ಮಿಸೈಲ್ಸ್ ಅನ್ನೋದು ತುಂಬ ಕಾಸ್ಟ್ಲಿ. ನೀವು ಆ ಮಿಸೈಲ್ಸ್ನ ಒಂದೊಂದು ಡ್ರೋನ್ನ ಹೊಡೆಯೋದಕ್ಕಾಗಲ್ಲ. ಆ್ಯಂಡ್ ಎಷ್ಟು ಮಿಸೈಲ್ ಇದೆ ನಮ್ಮ ಹತ್ರ? 500 ಡ್ರೋನ್ ಬಂದರೆ 500 ಮಿಸೈಲ್ ಇದೆಯಾ ನಮ್ಮ ಹತ್ರ? ಇಲ್ಲ. ವಿ ಶುಡ್ ಹ್ಯಾವ್ ಅ ಸಿಮಿಲರ್ ಟೆಕ್ನಾಲಜಿ. ಸೊ ಇದು ವಿಲ್ ಕ್ಯಾರಿ ಸ್ಮಾಲ್ ಸ್ಮಾಲ್ ಡ್ರೋನ್ಸ್ ವಿಚ್ ಕ್ಯಾನ್ ಅಟ್ಯಾಕ್ ಆಲ್ ದೋಸ್ ಅಂಡ್ ಎಲಿಮಿನೇಟ್. ಸರ್, ಇದು ನಾವು ಆಲ್ಮೋಸ್ಟ್ 1 ಇಯರ್ ಇಂದ ಇದ್ರು. ಏನೋ ಇತ್ತೀಚೆಗೆ ಯುದ್ಧದ ಆಯಾಮಗಳು ಬದಲಾಗಿದೆ. ಇತ್ತೀಚೆಗೆ ನಡೆದ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಸಾಬೀತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಮಾನವರಹಿತ ಡ್ರೋನ್ ಅವಶ್ಯಕತೆ ಹೆಚ್ಚಾಗಿದೆ. ಹೀಗಾಗಿ ನಮ್ಮ ಸಂಸ್ಥೆಯಿಂದ ಭಾರತದ ಮೊಟ್ಟ ಮೊದಲ ಮಾನವರಹಿತ ಡ್ರೋನ್ ನಿರ್ಮಾಣ ಮಾಡಲಾಗಿದೆ. ಈ ವಿಮಾನ ಶತ್ರು ರಾಷ್ಟ್ರದ ಗಡಿಯವರೆಗೂ ಹೋಗಿ 100ಕ್ಕೂ ಹೆಚ್ಚು ಸಣ್ಣ ಪ್ರಮಾಣ ಡ್ರೋನ್ಗಳನ್ನ ಬಿಟ್ಟು ಶತ್ರು ರಾಷ್ಟ್ರಗಳ ನೆಲೆಯನ್ನ ಧ್ವಂಸಗೊಳಿಸುವ ಸಾಮರ್ಥ್ಯ ಹೊಂದಿದೆ ಎಂದರು. ಇನ್ನು ಕೆಲವೇ ತಿಂಗಳಲ್ಲಿ ಈ ಡ್ರೋನ್ ವಿಮಾನ ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗುವ ವಿಶ್ವಾಸವಿದೆ ಎಂದು ಕಂಪನಿಯ ಸಹ ಸಂಸ್ಥಾಪಕ ಪ್ರಜ್ವಲ್ ತಿಳಿಸಿದ್ದಾರೆ. ವಿಜುವಲ್ ಪೊಸಿಷನಿಂಗ್ ಸಿಸ್ಟಮ್ ಕೂಡ ಯೂಸ್ ಮಾಡಿಕೊಂಡು ನಾವು ಇದನ್ನ ಯೂಸ್ ಮಾಡ್ಕೋಬಹುದಾಗುತ್ತೆ. ಫ್ಲೈ ಮಾಡೋ ಆಲ್ಟಿಟ್ಯೂಡ್ ಜಾಸ್ತಿ ಹೈ ಇದ್ದುಬಿಟ್ಟು ಇದು ಒಂದು ಪಾಯಿಂಟ್ ತನಕ ಹೋಗುತ್ತೆ. ಅವ್ರ ಬಾರ್ಡರ್ಸಿಗೆ ಹೋಗಾದ್ಮೇಲೆ ಸ್ಮಾಲರ್ ಡ್ರೋನ್ಸ್, ಒಂದು 100 ಸ್ಮಾಲರ್ ಡ್ರೋನ್ಸ್ನ ಇದು ಬಿಡುತ್ತೆ. ಅದ್ರ ಸೈಜ್ ಇಟ್ ಬಿ ಆಫ್ ಅ ಪಾಮ್ ಸೈಜ್. ಸೊ ಅದು ರೆಡಾರ್ಗೆ ಡಿಟೆಕ್ಟ್ ಆಗೋದೇ ಇಲ್ಲ, ಯಾಕಂದರೆ ರೇಡಿಯೋ ಕ್ರಾಸ್ ಸೆಕ್ಷನ್ ಏರಿಯಾ ಅಂತ ಇರುತ್ತೆ. ರೆಡಾರ್ಗೆ ಒಂದು ಮಿನಿಮಮ್ ಸೈಜ್ ಇರುತ್ತೆ ಡಿಟೆಕ್ಟ್ ಮಾಡೋಕ್ಕೆ. ಸೊ ಆ ಸ್ಮಾಲರ್ ಡ್ರೋನ್ಸ್ ಕೆನಾಟ್ ಬಿ ಡಿಟೆಕ್ಟೆಡ್. ಅಂಥದ್ದು ಒಂದು 100 ಸ್ವಾರ್ಮ್ ಡ್ರೋನ್ಸ್ ಥರ ನಾವು ಬಿಟ್ಟು ಅದರಲ್ಲಿ ಅಗೇನ್ AI ಪ್ರೊಸೆಸಿಂಗ್ ಇರುತ್ತೆ. ಸೊ ನಾವು ಟಾರ್ಗೆಟ್ ಹಾಕ್ಬಿಟ್ಟಿರ್ತೀವಿ, ಇಂಥ ಏರ್ ಬೇಸು ಅಥವಾ ಇಂಥ ವಾರ್ ಝೋನ್ ಇದೆ ಅಂತಂದ್ಕೊಳ್ಳೆ, ಆ ಸ್ಮಾಲರ್ ಡ್ರೋನ್ಸ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಅಟ್ಯಾಕ್ ಮಾಡುತ್ತೆ. ಸೊ ಅವಾಗ ಇದು ಅದ್ರ ಕೆಲಸ ಜಸ್ಟ್ ಅಲ್ಲಿ ಹೋಗಿ ಹಂಡ್ರೆಡ್ಸ್ ಆಫ್ ಡ್ರೋನ್ಸ್ನ ಡ್ರಾಪ್ ಮಾಡಿ ವಾಪಸ್ ಬಂದ್ಬಿಡುತ್ತೆ. ಸೊ ಆ ಸ್ಮಾಲರ್ ಡ್ರೋನ್ಸ್ ಕೆನಾಟ್ ಬಿ ಡಿಟೆಕ್ಟೆಡ್ ಆ್ಯಂಡ್ ದೇ ವಿಲ್ ಬಿ ಗೋಯಿಂಗ್ ಎಟ್ 300-400 KMPH ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸೊ ಅದನ್ನ ಶೂಟ್ ಡೌನ್ ಮಾಡೋದು ತುಂಬ ಕಷ್ಟ, ಟ್ರ್ಯಾಕ್ ಮಾಡೋಷ್ಟಲ್ಲಿ ಆಲ್ರೆಡಿ ಡಿಸ್ಟ್ರಾಯ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದಕ್ಕಿಂತ ಮುಂಚೆ ವಿ ಸ್ಟಾರ್ಟೆಡ್ ವಿತ್ ಅಗ್ರಿಕಲ್ಚರ್ ಡ್ರೋನ್ ಫಸ್ಟು. ಅಗ್ರಿಕಲ್ಚರ್ ಡ್ರೋನಲ್ಲಿ ಇಟ್ಸ್ ಎ ಸಿವಿಲ್ ಏರ್ ಸ್ಪೇಸ್ ಆಗುತ್ತೆ. ಸಿವಿಲ್ ಏರ್ ಸ್ಪೇಸ್ ಆದಮೇಲೆ DGCA ಅಪ್ರೂವಲ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಅಗೇನ್ ದೇರ್ ಆರ್ ಬೇರೆ ಕಂಪ್ನಿಗಳು. ಒಟ್ಟಿನಲ್ಲಿ ಪ್ರತಿ ಕ್ಷೇತ್ರದಲ್ಲೂ ನಮ್ಮ ದೇಶ ಪ್ರಬಲವಾಗಿರಬೇಕು ಅಂದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಸೇನೆಯಲ್ಲಿ ತಂತ್ರಜ್ಞಾನ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇಂದು ಲೋಕಾರ್ಪಣೆಯಾಗಿರುವ ದೇಶದ ಮೊದಲ ಸ್ವದೇಶಿ ನಿರ್ಮಿತ ಬಾಂಬರ್ ಡ್ರೋನ್ ಮುಂದಿನ ದಿನದಲ್ಲಿ ವಾಯುಸೇನೆಗೆ ಸೇರ್ಪಡೆಗೊಂಡು ಯಶಸ್ವಿಯಾಗಲಿ ಎಂದು ಆಶಿಸೋಣ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು.